ಶೇಕಡ 50 ಜನಕ್ಕೆ ಯಾವುದೇ ಅವರಿಗೆ ಜಮೀನು ಇರಲಿಲ್ಲ ಅಗ್ರಿಕಲ್ಚರ್ ಮಾಡೋದಕ್ಕೆ. ಅವರು ಕಿರುವಳ ಅರಣ್ಯ ಉತ್ಪಾದನೆಗಳನ್ನು ಸಂಗ್ರಹಿಸಿ ಅದರಿಂದ ಬರೋ ಆದಾಯದಲ್ಲಿ ಮಾಡಬೇಕಾಯಿತು. ಸೊ ಅವರಿಗೆ ಆ ಲ್ಯಾಂಪ್ ಸೊಸೈಟಿ ಅಂತ ಮಾಡಿ ಅದರಲ್ಲಿ ಅದನ್ನು ಪ್ರೋಸೆಸ್ ಮಾಡಿ ಜೇನುತುಪ್ಪ ಇವನ್ನೆಲ್ಲ ಅದಕ್ಕೆ ಆದಾಯ ಬರೋ ಹಂಗೆ ಕೆಲಸಗಳನ್ನು ಮಾಡಿದ್ವಿ. ಅವರಿಗೆ ಜಮೀನು ಪಟ್ಟ ಯಾವುದು ಸಿಕ್ಕಿರಲಿಲ್ಲ. ಜಮೀನಿನ ಹೋರಾಟದಲ್ಲಿ ಒಂದು ಬೂದಿ ಪಡೆದ ಅಂತ ಅಲ್ಲಿ ಬೇರೆಯವರೆಲ್ಲ ಹೆಬ್ಬೆಟ್ಟು ಒಪ್ಪಿಸ್ಕೊಂಡು 1,000 ರೂಪಾಯಿ ಕೊಟ್ಟು ಯಾರಿಗೆ ಜಮೀನಿತ್ತು ಅದನ್ನು ಸಹಿತ ಕಬಳಿಸ್ಕೊಳ್ಳೋದು ಪ್ರಯತ್ನ ಮಾಡ್ತಾಯಿದ್ರು. ಅಲ್ಲಿಯ ಒಂದು ಲ್ಯಾಂಡ್ ಲಾರ್ಡ್ಸಿಂದ ಎಲ್ಲ ಅದನ್ನು ಮತ್ತೆ ಗಿರಿಜನರಿಗೆ ಕೊಡಿಸೋದರಲ್ಲಿ ನಾವೊಂದು ಹೋರಾಟವನ್ನೇ ಮಾಡಬೇಕಾಯ್ತು. ನಾ 2 ದಿವಸ ಗಿರಿಜನರ ಜೊತೆ ಜೈಲಲ್ಲೂ ಇರಬೇಕಾಯ್ತು. ಆಗ ಅಲ್ಲಿ ಮದನ್ ಗೋಪಾಲ್ ಅಂತ ಹೇಳಿ ಈಗ ನಮ್ಮ ಹೆಲ್ತ್ ಸೆಕ್ರೆಟರಿ ಆಗಿದ್ದರು, ಈಗ ಹೈಯರ್ ಎಜುಕೇಷನ್ ಸೆಕ್ರೆಟರಿ ಆಗಿದ್ದಾರೆ, ಅವರು ಎ.ಸಿ. ಆಗಿದ್ದರು ನಂಜನಗೂಡಲ್ಲಿ. ಅವರ ಸಹಾಯದಿಂದ ಎಲ್ಲರಿಗೂ ಮತ್ತೆ ಗಿರಿಜನರಿಗೆ ಎಲ್ಲರಿಗೂ ಜಮೀನನ್ನು ಕೊಡಿಸೋದಕ್ಕೆ ಆಯಿತು. ಈಗ 30 ವರ್ಷದಿಂದ ಸತತವಾಗಿ ಅವರಿಗೆ ಜಮೀನು ಯಾರಿಗಿಲ್ವೋ ಯಾರಿನ್ನೂ ಪಟ್ಟ ಸಿಕ್ಕಿಲ್ವೋ ಅವ್ರಿಗೆ ಸಿಗಬೇಕು ಅಂತ ಹೇಳಿ ಹೋರಾಟ ಮಾಡ್ತಾ ಇದ್ವಿ. ಈಗ 3 ತಿಂಗಳಿಂದ ಈಗ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಒಂದು ಬಂದಿದೆ, ಅದರ ಮುಖಾಂತರ ನಮ್ಮ ಒಬ್ಬರು ಚಕ್ರವರ್ತಿ ಮೋಹನ್ ಅಂತ DC ಇದ್ದರು, ಅವರ ಒಂದು ಇದರ ನೇತೃತ್ವದಲ್ಲಿ ಈಗ ಎಲ್ಲರಿಗೂ ಗಿರಿಜನರಿಗೆ ಅಲ್ಲಿರೋರಿಗೆಲ್ಲ ಪಟ್ಟ ಸಿಕ್ಕಿದೆ. ಅದೊಂದು ನನಗೆ ಹೆಮ್ಮೆಯ ವಿಷಯ. 30 ವರ್ಷದಲ್ಲಿ ಈಗ ಅವ್ರಿಗೆ ಒಂದು ಪಟ್ಟ ಸಿಕ್ಕಿರೋದು ನನಗೆ ತುಂಬ ಸಂತೋಷವನ್ನು ತಂದಿದೆ. ಅದೇ ರೀತಿ ಇಲ್ಲಿ ಪರಿಸರವು ಸಹಿತ ಅದನ್ನು ನೋಡ್ಕೋಬೇಕು. ನಾವು ಹಲವಾರು ಪರಿಸರವನ್ನು ಹ್ಯಾಕ್ ಕಾಪಾಡಬೇಕು ಅಂಥೇಳಿ ಅಲ್ಲಿ ಗ್ರಾನೈಟ್ ಕ್ವಾರಿಂಗು ಮತ್ತು ಸ್ಮಗ್ಲರ್ಸು ಪೋಚರ್ಸು ಇದರದ್ದೆಲ್ಲ ಪ್ರಾಬ್ಲಮ್ ಇತ್ತು. ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಜೊತೆಗೆ ಸೇರಿಕೊಂಡು ಅದನ್ನು ಪರಿಸರವನ್ನು ಸಹಿತ ಉಳಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ವೀರಪ್ಪನ್ ಇದ್ದಿದ್ದ ಜಾಗದಲ್ಲಿ ನಾನು ಪೂರ್ತಿ ಅಲ್ಲಿ ಕೆಲಸ ಮಾಡ್ತೀವಿ. ಎಲ್ಲ ಪೋಡುಗಳಿಗೆ ಮೊಬೈಲ್ ಯೂನಿಟ್ ಇದೆ, ಅಲ್ಲೆಲ್ಲ ಹೋಗಿ ಅವರಿಗೆ ಔಷಧಿಗಳನ್ನ ವಿತರಿಸೋದು. ಈಗ ನಮ್ಮ ಶಾಲೆಯಲ್ಲಿ 500 ಜನ ಮಕ್ಕಳಿದ್ದಾರೆ. ಮೊಬೈಲ್ ಯೂನಿಟು ಮಹದೇಶನ ಭಟ್ಟದಿಂದ ಕೊಳ್ಳೇಗಾಲ, ಚಾಮರಾಜನಗರ, ಯಳಂದೂರು ತಾಲೂಕಲ್ಲಿರುವ ಎಲ್ಲ ಪೋಡುಗಳಿಗೆ ಕವರ್ ಮಾಡ್ತಾ ಇದ್ದೀವಿ. ಸೊ ಇದು ಮಾಡುವಾಗ ವೀರಪ್ಪನ ವಿಷಯದಲ್ಲಿ ಹೇಳೋದೇನು ಅಂದರೆ, ನಾನು ಅದನ್ನು 86ನೇ ಇಸ್ವಿಯಿಂದ ಅವ್ರನ್ನ ನೋಡ್ತಾ ಇದ್ದೀನಿ. ಶ್ರೀನಿವಾಸ್ ಅಂತ ಒಬ್ಬರು DCF ಅವ್ರನ್ನ ಅರೆಸ್ಟ್ ಮಾಡಿ ಬೂದಿ ಪಡೆದ ಒಂದು ಗೆಸ್ಟ್ ಹೌಸಲ್ಲಿ ಕೂಡ ಹಾಕಿದ್ರು. ನಾನು ಮೊಬೈಲ್ ವರ್ಕ್ ಮಾಡ್ತಾ ಇದ್ದೆ, ದೂರದಿಂದ ನೋಡಿದ್ದೀನಿ, ಅದು ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ ನನಗೆ. ಒಂದು ಸಣ್ಣ ಪೆಟಿ ಥೀಫ್ನ ನಾವು ಹೇಗೆ ಭ್ರಷ್ಟ ಒಂದು ಅರಣ್ಯ ಇಲಾಖೆ ಇರ್ಬೋದು, ಫಾರೆಸ್ಟ್ಗಳು, ಪೊಲೀಸ್ ಇಲಾಖೆ, ಆಮೇಲೆ ಕ್ರಮೇಣವಾಗಿ ಪಾಲಿಟಿಷಿಯನ್ಸು ಎಲ್ಲ ಸೇರಿಕೊಂಡು ಅವನ್ನ ದೊಡ್ಡ ಕಳ್ಳನಾಗಿ ನಾವು ಮಾಡಿದ್ವಿ. ಅವನು ಪೊಲೀಸ್ನವ್ರ ಪ್ರಕಾರ ಅವ್ನು 4 ಜನನ ಕಿಡ್ನ್ಯಾಪ್ ಮಾಡಬೇಕು ಅಂತಿದ್ದ. ಒಂದು ನನ್ನ ಹೆಸರು ಇತ್ತು ಅಂತ ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ರಾಜ್ಕುಮಾರ್ ಅವರು ಮತ್ತು 2 ಮಂತ್ರಿಗಳ ಹೆಸರುಗಳು ಇತ್ತು. ಒಬ್ಬರು ಮಂತ್ರಿಗಳಂತೂ ಅವನು ಕೊನೆಗೆ ಸಾಯಿಸ್ಬಿಟ್ಟ. ರಾಜುಗೌಡರು ಅವರು ತೀರೋಗಿದ್ದಾರೆ. ಅವ್ರು ಪೊಲೀಸ್ನವ್ರ ಪ್ರಕಾರ ಅವ್ನು ಬಂದು ಎಲ್ಲ ನಮ್ಮ ಕೆಲಸ ಎಲ್ಲ ಅಲ್ಲಿ ಬಿಳಿಗಿನ ಬೆಟ್ಟದ ಸುತ್ತಲೂ ಓಡಾಡಿ ಒಳ್ಳೆ ಕೆಲಸ ಮಾಡ್ತೀರಂತ ಬಹುಶಃ ವಾಪಸ್ಸು ನಮಗೇನು ತೊಂದರೆ ಕೊಡದೆ ಹೋದರು. ಅದಾದಮೇಲೆ ರಾಜ್ಕುಮಾರ್ ಅವ್ರನ್ನ ಅವರು ಸೆರೆ ತಗೊಂಡ್ರು. ಏನೇ ಆಗಲಿ ನಾನು ಗಿರಿಜನರ ಜೊತೆಗೆ ಹೇಳಿ ಕಳಿಸಿದ್ದೆ, ನೀನು ನನಗೋಸ್ಕರ ಕಿಡ್ನ್ಯಾಪ್ ಮಾಡಬೇಕಲ್ಲ, ಯಾವಾಗ ಬೇಕಾದ್ರೂ ನಾನು ಬರ್ತೀನಿ, ನಿನ್ನ ಜೊತೆಗೆ ಇರೋದಕ್ಕೆ ತಯಾರಿದ್ದೀನಿ ಅಂತ ಹೇಳಿ ಕಳಿಸಿದ್ದೆ ಗಿರಿಜನರ ಜೊತೆಗೆ. ಎನಿವೆ, ನನ್ನ ಪ್ರಕಾರ ನಮಗೇನು ತೊಂದರೆ ಕೊಡಲಿಲ್ಲ. ಈ ಕುಷ್ಠರೋಗ ಗಿರಿಜನರಲ್ಲಿ ಇರಲಿಲ್ಲ, ಅದು ಸಹಿತ ಹರಡೋಕ್ಕೆ ಶುರುವಾಯಿತು. ಅದನ್ನು ನೋಡಿದಾಗ ಯಳಂದೂರಲ್ಲಿ ಕೊಳ್ಳೆಗಾಲದಲ್ಲಿ ಸಾಕಷ್ಟು ಕುಷ್ಠರೋಗಗಳಿದ್ದರು. ಆವಾಗ ಅದಕ್ಕೊಂದು ಸಂಸ್ಥೆ ಮಾಡಬೇಕು ಅಂತ ಹೇಳಿ ಕರುಣಾ ಟ್ರಸ್ಟ್ ಅಂತ ಸಂಸ್ಥೆ ಮಾಡಿ ನಾವು ಇಡೀ ಯಳಂದೂರು ತಾಲೂಕಿನಲ್ಲಿ ಈಗ ಕುಷ್ಠರೋಗವನ್ನು ಎಲಿಮಿನೇಷನ್ ಅಂತ ಹೇಳ್ತೀವಿ, ನಿರ್ಮೂಲನೆ ಮಾಡೋದಕ್ಕೆ ಸಕ್ಸಸ್ ಆಗಿದೆ. ಅದಾದಮೇಲೆ ಇನ್ನೊಂದು ಹಾಟ್ ವಾಟರ್ ಎಪಿಲೆಪ್ಸಿ ಅಂತ ಹೇಳ್ತಾರೆ, ಅಂದರೆ ನಮ್ಮ ಈ ಮೈಸೂರು ಪ್ಲಾಟು ರೀಜನಲ್ಲಿ ಇದು ಬಹಳ ಸಾಮಾನ್ಯ. ಇನ್ನೊಂದು ಬಿಸ್ನೀರು ಸ್ನಾನ ಮಾಡಿದಾಗ ಅವ್ರಿಗೆ ಫಿಟ್ಸ್ ಬರುತ್ತೆ. ಸೊ ಅದ್ರ ಬಗ್ಗೆ ಡಾಕ್ಟರ್ KS ಮಣಿ ಅಂತ ನಿಮ್ಮನ್ಸ್ನವರು ಅವ್ರ ಜೊತೆ ವರ್ಕ್ ಮಾಡಿ ನಾವು ಸಾಕಷ್ಟು ಎಪಿಲೆಪ್ಸಿ ಬಗ್ಗೆ, ಮೂರ್ಛೆ ರೋಗದ ಬಗ್ಗೆನೂ ಸಾಕಷ್ಟು ಕೆಲಸವನ್ನು ಮಾಡಿದ್ವಿ. ಇದಾದಮೇಲೆ ನಾನು ಒಬ್ಬರು ಹೆಲ್ತ್ ಸೆಕ್ರೆಟರಿ ಗೌತಮ್ ಬಾಸು ಅಂತಿದ್ರು, ಅವರು ನಾನು ಈ ಆರೋಗ್ಯ ಸೌಲಭ್ಯಗಳನ್ನು ಕೊಡ್ತಾ ಇದ್ದೀನಿ, ಸರ್ಕಾರನೂ ಅವರ ಸಿಸ್ಟಮ್ ಇದೆ, ಅವರೆಲ್ಲ ಹೆಲ್ತ್ ವರ್ಕರ್ಸ್ಗೆಲ್ಲ ಸಂಬಳ ಎಲ್ಲ ಸಿಗ್ತಾ ಇದೆ, ಡೂಪ್ಲಿಕೇಶನ್ ಆಗ್ತಾ ಇದೆ, ಇದ್ರ ಬದಲು ನಾವು ಯಾಕೆ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಮಾಡಬಾರ್ದು ಅಂತ ಹೇಳಿ, ಅವರು ಯಾವ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ನಡೆಸೋಕ್ಕಾಗಲ್ಲೋ ಅದನ್ನು ನಮಗೆ ಕೊಡಿ, ನಾವು ನಡೆಸ್ತೀವಿ ಅಂತ ಹೇಳಿ ಈಗ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ಪಲ್ಲಿ ಒಂದು ಗುಂಬಳ್ಳಿ ಪ್ರಾಥಮಿಕ ಆರೋಗ್ಯ ಕೇಂದ್ರವನ್ನು ಕೊಟ್ಟರು. ಈಗ ಅದನ್ನು ನಾವು ಸುಮಾರು 16 ವರ್ಷದಿಂದ ನಡೆಸ್ತಾ ಇದ್ದೀವಿ. ಅದೇ ರೀತಿ ತಿತಿಮತಿ ಅಂತ ಹೇಳಿ ಕೊಡಗು ಜಿಲ್ಲೆಯಲ್ಲೂ ಸಹಿತ ರನ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಾವು ಸರ್ಕಾರ ಒಂದು 90%ರಷ್ಟು ಹಣವನ್ನು ಏನು ಖರ್ಚು ಮಾಡ್ತೋ ಅದರಲ್ಲಿ ಕೊಡ್ತಾ ಇದ್ರು. ಅದರಲ್ಲೇ ನಾವು ಹೆಲ್ತ್ ಔಟ್ಕಮ್ಸ್ನ ಚೆನ್ನಾಗಿ ತೋರಿಸಾದ್ಮೇಲೆ ಸರ್ಕಾರ ಕನ್ವಿನ್ಸ್ ಆಗಿ ಈಗ 26 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಇಡೀ ಕರ್ನಾಟಕದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ, ಅಂದರೆ ಸೌತ್ ಕರ್ನಾಟಕದಲ್ಲಿ ಮಾಡಬೇಕು ಬಟ್ ಹೈದರಾಬಾದ್ ಕರ್ನಾಟಕದಲ್ಲೂ ಮಾಡಬೇಕು ಅಂದರೆ ಅಲ್ಲಿ ಮಾಡ್ತಾ ಇದ್ದಾರೆ, ಬಹಳ ಹಿಂದುಳಿದ ಪ್ರದೇಶಗಳಲ್ಲಿ.
ಇದನ್ನ ಈಗ ಭಾರತ ಸರ್ಕಾರ ಮಾನಿಸಿ ಒಂದು ಕರುಣಾ ಟ್ರಸ್ಟ್ ಮಾಡೆಲ್ ಅಂತ ಹೇಳಿ ಅದನ್ನ ಬೇರೆ ರಾಜ್ಯಗಳಲ್ಲೂ ಸಹಿತ ನಮಗೆ ಇನ್ವೈಟ್ ಮಾಡಿದ್ರು. ಅರುಣಾಚಲ ಪ್ರದೇಶದಲ್ಲೂ ಸಹಿತ ಬಹಳ ಹಿಂದುಳಿದ ಪ್ರದೇಶ ಅದು, ಚೈನಾ ಬಾರ್ಡರ್ ಎಲ್ಲ. ಒಂದೊಂದು ಪ್ರಾಥಮಿಕ ಕಾರ್ಯಕ್ರಮ ಹೋಗೋಕೆ ಎರಡೆರಡು ದಿವಸ ಬೇಕು, ಕೆಲವು ಎಲೆಕ್ಟ್ರಿಸಿಟಿ ಇಲ್ಲ, ಟೆಲಿಫೋನ್ ಇಲ್ಲ, ಅಂಥ ಕಡೆ ಬಹಳ ಹಿಂದುಳಿದ ಪ್ರದೇಶಗಳಲ್ಲಿ ಕೆಲಸ ಮಾಡ್ತಾರೆ. ಅಲ್ಲೂ 10 ಪ್ರಾಥಮಿಕ ಕೇಂದ್ರಗಳು ಮೇಘಾಲಯದಲ್ಲಿ, ಒರಿಸ್ಸಾದಲ್ಲಿ, ಆಂಧ್ರ ಪ್ರದೇಶದಲ್ಲಿ ಅಡಿಲಾಬಾದಲ್ಲೂ ಸಹಿತ ಮಾಡ್ತಾ ಇದ್ದೀವಿ. ಇದನ್ನು ಈಗ ಇನ್ನೂ 6 ರಾಜ್ಯಗಳಿಗೆ, ರಾಜಸ್ಥಾನ, ಬಿಹಾರ, ಛತ್ತೀಸ್ಗಢ, ಜಾರ್ಖಂಡ್, ಜಮ್ಮು ಕಾಶ್ಮೀರನವರು ಕರೀತಾ ಇದ್ದಾರೆ, ಅಲ್ಲಿಗೂ ಸಹಿತ ಮಾಡಬೇಕು ಅಂತಿದ್ದೀವಿ. ಇದು ಒಬ್ಬ ಮಾಡಿದ ಕೆಲಸ ಅಲ್ಲ. ನಾನು ಹೇಳಿದಾಗ ಸೋಮಸುಂದರಂ ಅವರು, ಅದಾದಮೇಲೆ ಜಯದೇವ್ ಅಂತ ಹೇಳಿ ಶಿವರತ್ನ ಅವ್ರ ಮಗ, ಅವರು ಲೆಕ್ಚರರ್ ಆಗಿದ್ದರು ಚಾಮರಾಜನಗರ, ಅವರು ನಮಗೆ ಇನಿಷಿಯಲ್ ಸ್ಟೇಜಸ್ಸಲ್ಲಿ ಸಾಕಷ್ಟು ಸಹಾಯ ಮಾಡಿದರು. ಆಮೇಲೆ ಅಲ್ಲಿಯ ಮೇಷ್ಟ್ರುಗಳು ಸಹಿತ ಬಹಳ, ಅವರಿಗೆ ಒಂದು 81 ಇರುವಂತಹ ಮೇಷ್ಟ್ರುಗಳಿದ್ದಾರೆ. ನಾನು ಅವ್ರಿಗೆ ಬರೀ 100 ರೂಪಾಯಿ ಸಂಬಳ ಕೊಡಬೇಕಾಯಿತು, ಅಂತಹ ಪರಿಸ್ಥಿತಿಯಲ್ಲಿ ಬಂದು ಮಾಡಿ ಈಗೆಲ್ಲ 30 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. ನಾನು ಶುರು ಮಾಡಿದಾಗ ಈಗಲೂ ಜ್ಞಾಪಕ ಇದೆ, ನನ್ನ ಹತ್ರ ಬರೀ ಒಂದು 5,000 ರೂಪಾಯಿ ಒಂದು ದಾನಿಗಳ ಹತ್ರ ಇಸ್ಕೊಂಡು ಕೆಲಸ ಶುರು ಮಾಡಿದೆ. ನಮಗೆ ಜಮೀನು ಸಹಿತ ಇರಲಿಲ್ಲ. ನಮ್ಮ ಸಿಸ್ಟರು ಮತ್ತು ನಮ್ಮ ಬ್ರದರ್ ಇಲ್ಲ ಎಲ್ಲಪ್ಪ ರೆಡ್ಡಿ ಅಂತ, ಅವರು ಪರಿಸರ ನಿವೃತ್ತ ಪರಿಸರದ ಸೆಕ್ರೆಟರಿಗಳು, ಅವರು ಸಾಕಷ್ಟು ಕೆಲಸ ಪರಿಸರದ ಬಗ್ಗೆ ಮಾಡಿದ್ದಾರೆ. ಅವರ ಒಂದು ಹಣದಿಂದ ಒಂದು ಅಲ್ಲಿ ಜಮೀನನ್ನು ತಗೊಂಡು ನಾವು ವಿವೇಕಾನಂದ ಗಿರಿಜನ ಕಲ್ಯಾಣ ಕೇಂದ್ರವನ್ನು ಸ್ಥಾಪಿಸಿದ್ವಿ. ನನ್ನ ಕುಟುಂಬದಲ್ಲಿ ನನ್ನ ತಮ್ಮ ಮತ್ತು ನಮ್ಮ ಭಾವ ಅಕ್ಕ ಎಲ್ಲ ನನಗೆ ತುಂಬ ಎನ್ಕರೇಜ್ ಮಾಡಿದ್ದಾರೆ. ನಮ್ಮ ತಾಯಿ ಮೊದಲು ಇದೆಲ್ಲ ಯಾಕೆ ಮಾಡ್ತೀಯ ಅಂತ ಅವ್ರಿಗೆ ಇಷ್ಟ ಆಗಲಿಲ್ಲ, ಆದರೆ ಈಗ ಅವ್ರಿಗೂ ಖುಷಿ ಆಗಿದೆ. ಇಷ್ಟೆಲ್ಲ ಕೆಲಸ ಮಾಡಿ ನಾನು ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಮಾಡುವಾಗ 2000 ಇಸ್ವಿಯಲ್ಲಿ SM ಕೃಷ್ಣ ಅವರ ಚೀಫ್ ಮಿನಿಸ್ಟರ್ ಆದಾಗ ಒಂದು ಟಾಸ್ಕ್ ಫೋರ್ಸ್ ಮಾಡಬೇಕು ಅಂಥೇಳಿ ಕರ್ನಾಟಕದಲ್ಲಿ ಒಂದು ಆರೋಗ್ಯ ಪದ್ಧತಿಯನ್ನು ಸುಧಾರಿಸೋದಕ್ಕೆ ಏನೇನು ಮಾಡಬೇಕು ಅಂತ ಒಂದು ಕಮಿಟಿ ಮಾಡಿ ನಮ್ಮ ಚೇರ್ಮನ್ ಮಾಡಿದ್ರು. ಅವರ ನೇತೃತ್ವದಲ್ಲಿ ಆವಾಗ 2 ವರ್ಷ ಅದರಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ರಿಪೋರ್ಟನ್ನು ಕೊಟ್ಟಿದ್ವಿ. ಅದು ಈಗ ಸುಮಾರು 60-65% ಅದನ್ನು ಅನುಷ್ಠಾನ ಮಾಡಿ ಸಾಕಷ್ಟು ಆರೋಗ್ಯ ಪದ್ಧತಿ ಈಗ ಸುಧಾರಿಸಿದೆ. ಅದರಲ್ಲಿ ನಾವು ಹಲವಾರು ಇದನ್ನು ನಾವು ರಿಪೋರ್ಟಲ್ಲಿ ಹೇಳಿದ್ವಿ. ಅದರಲ್ಲಿ ಭ್ರಷ್ಟಾಚಾರನೂ ಆರೋಗ್ಯ ಸಿಸ್ಟಮಲ್ಲಿ, ಹೆಲ್ತ್ ಸಿಸ್ಟಮಲ್ಲಿ ಭ್ರಷ್ಟಾಚಾರನೂ ಬಹಳ ಮುಖ್ಯ ಅಂತ ಹೇಳಿದ್ವಿ. ಆವಾಗ ಜಸ್ಟಿಸ್ ವೆಂಕಟಾಚಲ ಅವರು ಚಾರ್ಜ್ ತೊಗೊಂಡಿದ್ದರು ಲೋಕಾಯುಕ್ತರಾಗಿ. ಅವರು ಆಸ್ಪತ್ರೆಗಳನ್ನೆಲ್ಲ ನೋಡೋದಕ್ಕೆ ಹೋಗ್ತಾಯಿದ್ರು. ನಾನು ಅವ್ರನ್ನ ಭೇಟಿ ಮಾಡಿ ರಿಪೋರ್ಟನ್ನು ಕೊಟ್ಟೆ. ಅವರು ಅದನ್ನು ನೋಡಿಬಿಟ್ಟು, ನೀವು ಆರೋಗ್ಯದಲ್ಲಿ ಇಷ್ಟೆಲ್ಲ ಮಾಡಿದ್ದೀರಾ ಮತ್ತು ಭ್ರಷ್ಟಾಚಾರ ಹೇಳ್ತಾರೆ, ನನ್ನ ಜೊತೆಗೆ ಜಾಯಿನ್ ಆಗಿ ಅಂತ ಹೇಳಿದ್ರು. ನಾನು ಟಾಸ್ಕ್ ಫೋರ್ಸ್ ಚೇರ್ಮನ್ ಆಗಿ ಹಾನ್ರೇರಿಯ ಕೆಲಸ ಮಾಡಿದ್ದೆ, ಅದು ಲೋಕಾಯುಕ್ತ ಜೊತೆಗೂ ಹಾನ್ರೇರಿಯ ಮಾಡಬೇಕು ಅಂತಿದ್ದೆ. ಕೊನೆಗೆ ಅವರು 1 ರೂಪಾಯಿ ಸಂಬಳ ತೊಗೋಬೇಕಾಗುತ್ತೆ ಜುಡಿಷಿಯಲ್ ಇಮ್ಯುನಿಟಿಗೆಲ್ಲ ಅಂಥೇಳಿ ನನಗೆ ಸುಮಾರು 4 ವರ್ಷ ನಾನು ಅಲ್ಲಿ ಕೆಲಸ ಮಾಡಿದಾಗ ಪ್ರತಿ ತಿಂಗಳು 1 ರೂಪಾಯಿ ಸಂಬಳ ಕೊಡ್ತಾಯಿದ್ರು. ಆದರೆ ಒಂದು ಅಲ್ಲಿ ಸಾಕಷ್ಟು ನನಗೆ ಈ ಆರೋಗ್ಯದ ಸಿಸ್ಟಮಲ್ಲಿ ಏನೇನು ಲೋಪದೋಷಗಳಿವೆ ಅನ್ನೋ ಚೆನ್ನಾಗಿ ಅಧ್ಯಯನ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ತು. ಅವ್ರ ಜೊತೆ ಪ್ರತಿ ತಾಲೂಕು ಹೋಗಿ ಸುಮಾರು ನಾನು 1,200 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು, ಎಲ್ಲ CHCಗಳು, ತಾಲೂಕಾ ಆಸ್ಪತ್ರೆಗಳು ಎಲ್ಲದನ್ನು ನೋಡೋಕ್ಕೆ ಒಂದು ಅವಕಾಶ ಸಿಕ್ತು. ಅದನ್ನೆಲ್ಲ ಸಾಕಷ್ಟು ನೋಡಿ ಬಹುಶಃ ಇಡೀ ಪ್ರಪಂಚದಲ್ಲೇ ಇದೊಂದು ಆಗಿನ ಕಾಲದಲ್ಲಿ ನಾವು ಒಂದು ಏನು ಮಾಡಿದ್ವಿ, ಆಸ್ಪತ್ರೆಗಳು ಹೋಗಿ ಯಾರಾದರೂ ಲಂಚ ತೊಗೊಂಡಿದ್ರೆ ಆ ಲಂಚವನ್ನು ವಾಪಸ್ ಪೇಷಂಟ್ಗಳಿಗೆ ಕೊಡಿಸುವಂತಹ ಕೆಲಸಗಳು, ಆಸ್ಪತ್ರೆಗಳೆಲ್ಲ ಕ್ಲೀನಾಗಿ ಇಡಿಸೋದಕ್ಕೆ ಅವರು ಲೋಕಾಯುಕ್ತರು ವಿಸಿಟ್ ಮಾಡ್ತಾರೆ ಅಂದರೆ ಎಲ್ಲ ಮಾಡುತ್ತಾ ಇದ್ರು. ಹಲವಾರು ಒಂದು ಕಾರ್ಯಗಳನ್ನ ಮಾಡಿದ್ವಿ.